ಜೂನ್ 15ರಿಂದ ಜುಲೈ 15ರೊಳಗಡೆ ಅರ್ಜಿ ಕೊಡಬೇಕು, ಆಧಾರ್ ಕಾರ್ಡ್ ಕೊಡಬೇಕು, ಅಕೌಂಟ್ ನಂಬರ್ ಕೊಡಬೇಕು. ಆನ್ಲೈನ್ ಆಫ್ಲೈನ್? ಆನ್ಲೈನ್ ಮೂಲಕ ಅರ್ಜಿಗಳನ್ನ ತಲುಪಿಸಬೇಕು. ಆಫ್ಲೈನ್ ಅದಾದ್ಮೇಲೆ ಜೂನ್ 15 ಜುಲೈ 15ರಿಂದ ಆಗಸ್ಟ್ 15ರೊಳಗಡೆ ಪ್ರೊಸೆಸ್ ಮಾಡಿ ಆಗಸ್ಟ್ 15ನೇ ತಾರೀಕು ಲಾಂಚ್ ಮಾಡ್ತೀವಿ, ಅವರ ಅಕೌಂಟ್ಗೆ ದುಡ್ಡನ್ನು ಜಮಾ ಮಾಡ್ತೀವಿ. ಅವರ ಅಕೌಂಟ್ಗೆ ಅವರು ಕೊಟ್ಟಂತ ಮಾಹಿತಿಗಳ ಆಧಾರದ ಮೇಲೆ ಅವರ ಅಕೌಂಟ್ ನಂಬರು ಮತ್ತೆ ಆಧಾರ್ ಕಾರ್ಡ್ ಎಲ್ಲ ಲಿಂಕ್ ಮಾಡ್ತೀವಿ, ಆಧಾರ್ ಕಾರ್ಡ್ ಲಿಂಕ್ ಮಾಡ್ತೀವಿ. ಅದರಿಂದ ಅದು ಸ್ವಲ್ಪ ಈ ಕಾರಣಗಳಿಗೋಸ್ಕರ ಈ ತಿಂಗಳಿಂದ ಜಾರಿ ಬರಲ್ಲ. ಅರ್ಜಿ ಕೊಡಬೇಕು, ಮಾಹಿತಿ ಎಲ್ಲ ಕೊಡಬೇಕಾಗ್ತದೆ, ಅಕೌಂಟ್ ನಂಬರ್ ಕೊಡಬೇಕಾಗ್ತದೆ, ಮತ್ತೆ ಇದನ್ನ ಆಧಾರ್ ಕಾರ್ಡ್ ಕೊಡಬೇಕಾಗ್ತದೆ. ನಾವು ಜೂನ್ 15ನೇ ತಾರೀಕಿನಿಂದ ನವೆಂಬರ್ 15ನೇ ತಾರೀಕುಗಳಿಗೆ ಅಲ್ಲ ಜುಲೈ 15ರವರೆಗೆ ಜುಲೈ ಜೂನ್ 15ರಿಂದ ಜುಲೈ 15ರವರೆಗೆ ಅಪ್ಲಿಕೇಶನ್ ಸಲ್ಲಿಸೋದು, ಅಕೌಂಟ್ ನಂಬರ್ ಕೊಡೋದು, ಜೊತೆಗೆ ಆಧಾರ್ ಕಾರ್ಡ್ ಕೊಡೋದು, ಇದನ್ನು ಮಾಡಬೇಕು. ಆಮೇಲೆ ಈ ಡಿಪಾರ್ಟ್ಮೆಂಟ್ನವರು ಪ್ರಾಸೆಸ್ ಮಾಡಿ ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ದಿನ ಅವ್ರ ಅಕೌಂಟ್ಗಳಿಗೆ ಅವ್ರ ಅಕೌಂಟ್ಗೆ ಯಜಮಾನಿ ಅಂತ ಕೊಡಬೇಕಲ್ಲ, ಅವ್ರ ಅಕೌಂಟ್ಗೆ ಯಜಮಾನಿ ಆದವರಿಗೆ ಕುಟುಂಬದ ಯಜಮಾನಿ ಅವರಿಗೆ 2000 ರೂಪಾಯಿಯನ್ನು ಪ್ರತಿ ತಿಂಗಳು ಜಮಾ ಮಾಡ್ತೀವಿ ಸರ್ಕಾರ.